ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಇಂದು ಭಾರತದ ಅಥ್ಲೀಟ್ಗಳು ಹಾಕಿ ಅಥ್ಲೆಟಿಕ್ಸ್ ಟೇಬಲ್ ಟೆನಿಸ್ ಹಾಗೂ ಕುಸ್ತಿ ಪಂದ್ಯಾವಳಿಗಳಲ್ಲಿ ಪದಕಗಳಿಗಾಗಿ ಸೆಣಸಲಿದ್ದಾರೆ ಭಾರತದ ಹಾಕಿ ತಂಡ ಇಂದು ಸೆಮಿಫೈನಲ್ನಲ್ಲಿ ಜರ್ಮನಿ ಎದುರು ಸೆಣಸಲಿದ್ದಾರೆ ಕಳೆದ ಒಲಿಂಪಿಕ್ಸ್ನಲ್ಲಿ ಭಾರತ ಕಂಚಿನ ಪದಕವನ್ನು ಜಯಿಸಿತು ಕಳೆದ ಬಾರಿಯ ಚಾಂಪಿಯನ್ ಹಾಗೂ ಸ್ವರ್ಣ ಪದಕ ವಿಜೇತ ನೀರಜ್ ಚೋಪ್ರಾ ಇಂದು ಪುರುಷರ ಜಾವ್ಲಿನ್ ಥ್ರೋನಲ್ಲಿ ತಮ್ಮ ಅಭಿಯಾನ ಆರಂಭಿಸಲಿದ್ದಾರೆ ಏಷ್ಯನ್ ಗೇಮ್ಸ್ ನಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದ ಕಿಶೋರ್ ಕುಮಾರ್ ಜೈನಾ ಕೂಡ ಜಾವ್ಲಿನ್ ಥ್ರೋ ನಲ್ಲಿ ಸೆಣಸಲಿದ್ದಾರೆ ಉಳಿದಂತೆ ನಾನೂರು ಮೀಟರ್ ಓಟದಲ್ಲಿ ಕಿರಣ್ ಪಹೇಲ್ ಮತ್ತು ಕುಸ್ತಿಯಲ್ಲಿ ವಿನೇಶ್ ಫೋಗಟ್ ಸೆಣಸುವರು ಮಹಿಳೆಯರ ಟೇಬಲ್ ಟೆನಿಸ್ನಲ್ಲಿ ಭಾರತದ ಮನಿಕಾ ಭಾತ್ರಾ ಶ್ರೀಜಾ ಅಕುಲ್ ಮತ್ತು ಅರ್ಚುನಾ ಕಾಮತ್ ಅವರನ್ನೊಳಗೊಂಡ ವನಿತೆಯರ ತಂಡ ಕ್ವಾರ್ಟರ್ ಫೈನಲ್ಸ್ನಲ್ಲಿ ಚೈನಾ ಎದುರು ಸೆಣಸಲಿದೆ